गुरुभ्यो नमः हरिः ओं व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अनीन तत्पद्मभो मृदङ्गं जगो हनुमान् जगतामदीशम् अदर्शयत्तालगतिः कपर्ती ननृतगोपालकपालमौलिः स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्दये श्री नमः श्रीकृष्णाय नमः श्रीकृष्णाय नमः ಕೃಷ್ಣಾಯ ನಮಃ 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 ಶ್ರೀಕೃಷ್ಣಾರ್ಪಣಮಸ್ತು ರಾಮ ಕೈಕೇಯ ಬಳಿ ಬಂದಿದ್ದಾನೆ ದಶರಥನ ಅಭಿಪ್ರಾಯ ಏನು ನನಗೆ ಹೇಳಬೇಕು ಅಂತ ಕೇಳಿದಾಗ ಎರಡು ವರ ಕೊಟ್ಟಿದ್ದಾನೆ ಈಗ ಈಡೇರಿಸಲಿಕ್ಕಿದೆ ಅಂತ ಕೈಕೇಯಿ ಹೇಳ್ತಾ ಇದ್ದಾಳೆ ಇದಾನಿಂತ ವರವು ದಾತು ಉಚಿತವು ಯಾಚಿತವು ಮಯ ಸ್ವಯಂ ದತ್ವಾಪ್ಯಹೋ ಮೇ ತ್ವ ಸೌಜನ್ಯಾತ್ ನವದತ್ಯಸೌ ನನಗೆ ಎರಡು ವರವನ್ನು ಕೊಟ್ಟಿದ್ದಾನೆ ಈಗ ಈ ಕಾಲದಲ್ಲಿ ಅದು ಸರಿಯಾದ ಸಮಯ ಬಂದಿದೆ ಅದನ್ನು ನಾನು ಕೇಳಿದ್ದೇನೆ ಆದರೆ ಅವನು ಸ್ವಯಂ ತಾನೇ ಬಹಳ ಉತ್ಸುಕನಾಗಿ ಕೊಟ್ಟ ವರವನ್ನು ನಡೆಸಲಿಕ್ಕೆ ನಿನ್ನ ಮೇಲಿನ ಪ್ರೀತಿಯಿಂದ ಅವನು ಮನಸ್ಸು ಮಾಡ್ತಾ ಇಲ್ಲ ಅಂತ ಕೈಕೇಯಿ ಹೇಳ್ತಾ ಇದ್ದಾಳೆ ನಂತರ ಅದು ಏನು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸ್ತಾಳೆ ನಾನು ಹೇಳಿದ್ದು ಅಂತ ಹೇಳೋದಿಲ್ಲ ಇದು ರಾಜನ ಅಭಿಪ್ರಾಯ ಅಂತ ಹೇಳ್ತಾಳೆ ಕೈಕೇಯಿ ವನೇ ವಸತ್ತು ತಪಸ ವತ್ಸರಾ ನವಪಂಚ ಭರತಃ ಪಾತು ಪೃಥಿವೀಂ ಏತದ್ರಾಜ್ಞೋನುಶಾಸನ ರಾಜನ ಆಜ್ಞೆ ಏನು ಅಂತಾದರೆ ನೀನು ವನದಲ್ಲಿ ವಾಸ ಮಾಡು ಎಷ್ಟು ವರ್ಷ ನವಪಂಚ ಒಂಬತ್ತು ಮತ್ತು ಕುಡಿಸು ಐದು ಹದಿನಾಲ್ಕು ವರ್ಷ ನೀನು ಕಾಡಲ್ಲಿರಬೇಕು ಭರತ ಅವನು ಪಾತು ಈ ಪೃಥಿವಿಯನ್ನು ಅವನು ಪಾಲನೆ ಮಾಡಲಿ ಇದು ರಾಜನ ಶಾಸನ ಇದೆ ಇದು ರಾಜನ ಒಂದು ಇಚ್ಛೆ ಇದೆ ಅದನ್ನು ಮಾಡಬೇಕು ಅಂತ ಅವನಿಗೆ ಯೋಚನೆ ಇದೆ ನೀನು ಪಾಲಿಸಲಿಕ್ಕೆ ಬಾಕಿ ಇರುವಂಥದ್ದು ಇದು ಈಗ ಅಂತ ಆ ಕ್ಷಣದವರೆಗೆ ರಾಮನ ಪಟ್ಟಾಭಿಷೇಕ ಆಗತ್ತೆ ಅಂತ ಇತ್ತು ಆ ಕ್ಷಣದಲ್ಲಿ ಕೇಳಿದ ಕೂಡಲೇ ಯಾರಿಗೆ ಆದರೂ ಒಂದು ಆಘಾತ ಆಗುವಂಥ ಒಂದು ಸಂದರ್ಭ ರಾಮ ಏನು ಮಾಡ್ತಾನೆ ಇತ್ಯ ಚೇಕಾ ಕಾಕುತ್ಸ್ಥ ವನೆ ಯಾಸ್ಯಾಮ್ಯಹಂ ಸುಖಂ ಆನೀಯತಾಂ ಚ ಭರತ ದೂತೈಸ್ ಸಾಧ್ವಭಿಷಿಚ್ಯತಾಂ ಕೂಡಲೇ ರಾಮನ ಉತ್ತರ ಯಾವ ಸಂಶಯ ಇಲ್ಲ ಯಾವ ವಿಕಾರ ಇಲ್ಲ ಹೇಳಿದ ಕೂಡಲೇ ನಾನು ಸುಖವಾಗಿ ಕಾಡಿಗೆ ಹೋಗ್ತೇನೆ ಭರತನನ್ನು ಕರೆಸಿ ಕೂಡಲೇ ಅಭಿಷೇಕವನ್ನು ಮಾಡಿ ಸ್ಮೋ ವಯಂ ಮಾತಃ ಪ್ರಾಕೃತ ಧರ್ಮಿಣಃ ಕಿಂತು ಕಸ್ಮಿ ತಾತ ಸ್ವಯಂ ನಾಜ್ಞಾಪಯತ್ಯಹೋ ಅವನು ಹೇಳ್ತಾನೆ ರಾಮ ಕೂಡ್ಲೆ ನಾವು ಈ ಸತ್ವರಜ್ ತಮೋ ಗುಣಗಳಿಂದ ಕೂಡಿರ್ತೇವೆ ಹಾಗಾಗಿ ಯಾವುದು ವ್ಯತ್ಯಾಸಗೊಳ್ತದೋ ಯಾವುದು ಹೆಚ್ಚಿರ್ತದೋ ಆ ರೀತಿ ನಮ್ಮ ಕ್ರಿಯೆಗಳು ಉಂಟಾಗ್ತದೆ ಆದರೆ ನಾನು ಹಾಗೆ ಅಲ್ಲ ಹಾಗೆ ನನಗೆ ಅದರ ಒಂದು ಬಂಧನ ನನ್ನನ್ನು ಈ ಹಾಳು ಕೆಲಸ ಮಾಡುವಂತೆ ಅಥವಾ ಅಪ್ಪ ಹೇಳಿದ್ದು ಕೇಳದೇ ಇರುವಂತೆ ಮಾಡೋದಿಲ್ಲ ಹಾಗಾಗಿ ನಾವು ನಿಸ್ಸಂಗ ಯಾವುದರೊಟ್ಟಿಗೂ ವಿಶೇಷವಾದ ಆಸಕ್ತಿ ಅಂತ ಇಲ್ಲ ಹಾಗಾಗಿ ನನಗೆ ಹೇಳ್ಬೋದಿತ್ತು ರಾಜ ಯಾಕೆ ಹೇಳ್ತಾ ಇಲ್ಲ ಕಿಂತು ಕಸ್ಮಾತ್ ಸ್ವಯಂ ನಾಜ್ಞಾಪಯತಿ ಅವನೇ ಆಜ್ಞೆ ಆಜ್ಞೆಯನ್ನು ಹೊರಡಿಸ್ಬೋದು ಹೇಳ್ಬೋದು ನನಗೆ ಮಗನೇ ಹೀಗೆ ಮಾಡು ಅಂತ ಹಾಗ್ಯಾಕೆ ಇಲ್ಲ ಅಂತ ಕೇಳ್ತಾನೆ ಇತ್ಯುಕ್ತ ಸಾ ಖಲಾ ಪ್ರೋಚೆ ತವ ಮಾನಧನ ಪಿತ ಲಜ್ಜೆಯ ತ್ವಾಂ ನವಕ್ತೀಹ ಗೂಢೋ ಭಾವೋಸ್ಯ ಚೋಚ್ಯತೆ ಅವನಿಗೆ ನಾಚಿಕೆ ಆಗ್ತಾ ಇದೆ ನಿನ್ನತ್ರ ಹೇಳಲಿಕ್ಕೆ ಅಂತ ಕೈಕೆಯೇ ಹೇಳ್ತಾಳೆ ದಶರಥನಿಗೆ ಆ ಇಚ್ಛೆ ಇಲ್ಲ ದಶರಥನ ಬಳಿ ಇವಳೇ ಹೋಗಿ ಹೇಳಿ ಅವನಿಗೆ ಆಘಾತ ಆಗಿದೆ ಆದರೆ ರಾಜನ ಅಭಿಪ್ರಾಯವೇ ಇದು ಅಂತ ಕೈಕೆ ಅಲ್ಲಿ ಹೇಳ್ತಾ ಇದ್ದಾಳೆ ಅದನ್ನು ಕೂಡ್ಲೇ ಆಗಬೇಕಿದು ಎಲ್ಲಿವರೆಗೆ ನೀನು ಈ ರಾಜ್ಯದಲ್ಲಿ ಇರ್ತೀಯ ಅಲ್ಲಿವರೆಗೆ ಊಟ ಮಾಡೋದಿಲ್ಲ ರಾಜ ಅಂತ ಬೇರೆ ಹೇಳ್ತಾಳೆ ಯಾವತ್ತಿಷ್ಟ್ಯಯೋಧ್ಯಾಯಾಮ್ ತಾವನ್ನಾಷ್ಣಾತಿಥೇ ಪಿತಾ ಶೀಘ್ರಂ ಗಚ್ಚಾನ್ಯಥಾ ಹಂತ ಗುರ್ವಾಜ್ಞಾಂ ಅತಿವರ್ತಸೆ ಅವಳು ಇದ್ದಾಳೆ ಯಾವತ್ತಿಷ್ಟಸಿ ಅಯೋಧ್ಯಾಯಾಮ್ ಅಯೋಧ್ಯೆಯಲ್ಲಿ ಎಲ್ಲಿವರೆಗೆ ನೀನು ಇರ್ತೀಯೋ ಅಲ್ಲಿವರೆಗೆ ತೇ ಪಿತ ನಾ ಅಶ್ನಾತಿ ಅವನು ಊಟ ಮಾಡೋದಿಲ್ಲ ಹಾಗಾಗಿ ಶೀಘ್ರಂ ಗಚ್ಚ ಕೂಡಲೇ ನೀನು ಹೊರಡು ಕಾಡಿಗೆ ಅನ್ಯಥಾ ಹಾಗೆ ಮಾಡದಿದ್ದರೆ ದೊಡ್ಡವರ ಆಜ್ಞೆಯನ್ನು ಮೀರಿದಂತೆ ಆಗುತ್ತೆ ಅಂತ ಕೈಕೇ ಹೇಳ್ತಿದ್ದಾಳೆ ಕೈಕೇಯ ಮಾತು ಇತ್ತಂ ಕಾಲ್ಯೈವ ಕೈಕೇಯ್ಯ ಸರ್ವ ಋ ದಯೋದಿತೆ ಧಿಕ್ಕಷ್ಟಮಿತಿ ಭೂಪಾಲಃ ಭೂಪಾಲ ಸಪಪಾತ ಮುಮೋಹಚ ಇದನ್ನು ಕೇಳಿಸ್ಕೊಳ್ತಾ ಇದ್ದಾನೆ ದಶರಥ ಅವನು ಈ ರೀತಿ ಹೇಳಿದಾಗ ಕೈಕೇ ಹೇಳಿದಾಗ ಇಡೀ ಮೈಯೆಲ್ಲ ಒಂದು ರೀತಿಯಲ್ಲಿ ತುರಿಸಿಕೊಳ್ಳುವಂತೆ ಪರಿಚಿಕೊಳ್ಳುವಂತೆ ಅವನಿಗೆ ಇದೆ ಅದರೊಟ್ಟಿಗೆ ಅವಳ ಮಾತಿನಿಂದ ಅವನಿಗೆ ಕಣ್ಣೆ ಕಾಣದಂತೆ ಮೂರ್ಛೆ ಹೋಗುವಂತೆ ಅನುಭವ ಆಗ್ತಾ ಇದೆ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ ಭೂಪಾಲ ಅಲ್ಲೇ ಮೂರ್ಛೆ ಹೋದ ಅಂದರೆ ಮುಂದೇನಾಯಿತು ಅವನಿಗೆ ಗೊತ್ತಾಗೋದಿಲ್ಲ ಆ ರೀತಿ ಅಲ್ಲೇ ಮೂರ್ಛೆ ಹೋಗಿದ್ದಾನೆ ರಾಮ ಉಚೇತ ಕೈಕೇಯೀಂ ದೇವಿ ದ್ರಕ್ಷ್ಯಾ ಮಾತರಂ ಸೀತಾಂ ಚ ಸಾಂತ್ವಯಿಷ್ಯಾಮಿ ಪುನರ್ ಯಾ ತಾಪ ಸಹ ರಾಮ ಹೇಳ್ದ ನಿರ್ವಿಕಾರವಾಗಿ ಹೇಳ್ತಾನೆ ನಾನು ತಾಯಿಯನ್ನು ನೋಡ್ತೇನೆ ಕೌಸಲ್ಯನ್ನು ನೋಡ್ತೇನೆ ಸೀತೆಗೆ ಸಮಾಧಾನ ಪಡಿಸ್ತೇನೆ ಇಷ್ಟನ್ನು ಮಾಡಿದ ನಂತರ ನಾನು ತಪಸ್ವಿಯಾಗಿ ಕಾಡಿಗೆ ಹೊರಡ್ತೇನೆ ಅಂತ ಹೀಗೆ ಈ ರಾಮನ ನಡೆ ಎಂಬುದು ಅತ್ಯದ್ಭುತವಾದ ಒಂದು ಭಕ್ತಿಯನ್ನು ಹೆಚ್ಚಿಸುವಲ್ಲಿ ಕಾರಣವಾಗ್ತದೆ ಭಕ್ತನಾದವನು ಕೂಡ ಈ ಆದರ್ಶವನ್ನು ಕಷ್ಟ ಆಗತ್ತೆ ಆದರೆ ಅಭ್ಯಾಸದಿಂದ ಸಾಧ್ಯ ಆಗೋಲ್ಲ ಅಂತೇನಿಲ್ಲ ಎಂಥ ಪರಿಸ್ಥಿತಿಯೇ ಇರಲಿ ಏಕರೀತಿಯನ್ನು ಕಾಯ್ದುಕೊಳ್ಳೋದನ್ನು ಕಲೀಲಿಕ್ಕೆ ಇರುವಂಥದ್ದು ರಾಮಾಯಣದಿಂದ ರಾಮ ಅಷ್ಟು ಒಂದು ಬದಲಾವಣೆ ಒಂದೇ ದಿನದಲ್ಲಿ ಅವನಿಗೆ ನಾಳೆಯಿಂದ ಅವನು ಯಾವ ಆಭರಣ ತೊಡುವಂತಿಲ್ಲ ಆ ನಾರ್ಮಡಿಯನ್ನುಟ್ಟು ಹೊರಗೆ ಹೋಗಬೇಕು ಅಂತಹ ಒಂದು ಆಜ್ಞೆ ಸಿಕ್ಕಿದರೂ ಕೂಡ ಯಾವುದೇ ವಿಕಾರ ಇಲ್ಲದೆ ತಾಯಿಗೆ ಹೋಗಿ ಹೇಳಿ ಮತ್ತು ಮನೆ ಯಜಮಾನತಿಗೆ ಹೇಳಿ ನಾನು ಹೊರಡ್ತೇನೆ ಅಂತ ಕೈಕೆಯಲ್ಲಿ ಹೇಳ್ತಾ ಇದ್ದಾನೆ ಈ ರೀತಿ ಹೇಳು ಹೇಳಿ ನಂತರ ಹೊರಟು ಬಿಡ್ತಾನೆ ಅಂತಹ ಆದರ್ಶ ನಮ್ಮಲ್ಲಿ ಇರಬೇಕು ಬೆಳೆಸ್ಕೊಳ್ಬೇಕು ಸಾಂದರ್ಭಿಕವಾಗಿ ಕೃಷ್ಣ ನೀತಿಗಳನ್ನು ಅಳವಡಿಸ್ಕೊಳ್ಬೇಕು ಇದು ನಾವು ಗ್ರಂಥಗಳನ್ನು ಓದಿ ಸಾಂದರ್ಭ ಸಂದರ್ಭವನ್ನು ಅರಿತು ಯಾವುದನ್ನು ಅಳವಡಿಸಿಕೊಂಡ್ರೆ ಶ್ರೇಷ್ಠ ಒಂದು ದೇವರ ಕೃಪೆ ಇರಬೇಕು ದೇವರ ಅನುಗ್ರಹ ಸದಾ ಇರಬೇಕು ಆವಾಗಲೇ ಅಂತಹ ಬುಜಿ ಬುದ್ಧಿ ಪ್ರಚೋದನೆಯು ಸರಿಯಾಗಿ ಆಗುತ್ತೆ ಇದನ್ನು ನಾವು ಪ್ರಾರ್ಥನೆ ಮಾಡೋಣ ನಿತ್ಯದಲ್ಲಿ ನಾವು ಕೂಡ ಶಾಂತ ಚಿತ್ತರಾಗಿ ಸಾಧನೆಯಲ್ಲಿ ತೊಡಗುವಂತೆ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಕೃಷ್ಣ ಜಪವನ್ನು ಮುನ್ನಡೆಸೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಸ್ತು ಹರೇ